नमामि शंकरं सदाशिव समारंभं शंकराचार्य मध्यमां अस्मदाचार्य पर्यंतं वंदे गुरु परंपरां श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಫೆಬ್ರವರಿ 2022 ಸೋಮವಾರ, ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣಪಕ್ಷ ಪಂಚಮೀ ತಿಥಿ, ಚಿತ್ತಾ ನಕ್ಷತ್ರ, ಘಂಟಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ಜಗತ್ತಿನಲ್ಲಿಯೇ ಅತ್ಯಂತ ಸುಂದರವಾದದ್ದು, ಜಗತ್ತಿನಲ್ಲಿಯೇ ಅತ್ಯಂತ ರುಚಿಯಾದದ್ದು, ಜಗತ್ತಿನಲ್ಲಿಯೇ ಅತ್ಯಂತ ಮಧುರವಾದದ್ದು, ಮಧುರಂ ಅಂತ ಏನು ಮಾತಾಡ್ತೇವೆ, ಮಾಧುರ್ಯವಾಗಿರ್ತಕ್ಕಂಥದ್ದು ಅದು ನಮ್ಮ ಮಾತೃಭಾಷೆಯೇ, ನಮ್ಮ ಮಾತೃಭಾಷೆ. ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ, ಹಿಂದಿ ನಮ್ಮ ರಾಷ್ಟ್ರಭಾಷೆ, ಮಾತೃಭಾಷೆ ಅಂತಾರೆ, ಅದಿಲ್ಲವೇ ಅಲ್ಲ, ಸುಳ್ಳು. ಇವತ್ತು ಹಿಂದಿಮಯ ಮಾಡ್ತಿದ್ದಾರೆ, ಸತ್ಯ ಹೇಳ್ತಿದ್ದಾರೆ ಮಕ್ಕಳೇ, ಅದು ಏನಾದರೂ ಇರಲಿ, ಸುಮ್ಮನೆ ತುಂಬಿಸೋದು. ನಮ್ಮ ಸಂಸ್ಕೃತಿಯನ್ನು ತುಳಿಲಿಕ್ಕೆ ನೋಡ್ತಿದ್ದಾರೆ, ನಮ್ಮ ಭಾಷೆಯನ್ನು ತುಳಿಲಿಕ್ಕೆ ನೋಡ್ತಿದ್ದಾರೆ. ನೀವು ಯಾವುದೇ ಟೋಲ್ ಹತ್ರ ನೋಡಿ, ಅಲ್ಲಿ ಬಂದು ಕೂತಿರೋರೆಲ್ಲ ಹಿಂದಿ ವಾಲಾಗಳೇ. ಈ ನಾರ್ತ್ ಇಂಡಿಯಾನಲ್ಲಿ ಏನು ಗೊತ್ತಿರೋ ಒಂದಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಸತ್ಯ ಹೇಳ್ತೇನೆ. ಈ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೂತಿರ್ತಕ್ಕಂಥ ಎಂ ಪಿಗಳು ಮೊದಲೆಲ್ಲ ಈ ನ್ಯಾಷನಲ್ ಟೋಲ್ಗಳು, ಈ ನ್ಯಾಷನಲ್ ಫ್ಯಾಕ್ಟ್ರಿಗಳು, ಇದರಲ್ಲೆಲ್ಲ ತಮ್ಮವನ್ನು ತುಂಬಿಸ್ಕೊಳ್ಳೋದು. ರೈಲ್ವೆನಲ್ಲಿ ಲಾಲು ಬಂದ ಮೇಲೆ ಬಿಹಾರಿಗಳ ಕಾಟ ಜಾಸ್ತಿ ಆಯಿತು. ನೇರ ಹೇಳ್ತಾನೆ, ನೀವೇನಾದರೂ ಅಂದ್ಕೊಳ್ಳಿ, ಎಲ್ಲರ ಜೊತೆಲ್ಲೂ ಕೆಲಸ ಮಾಡ್ತಿದ್ದೇವೆ. ನಮ್ಮ ಮಾವಯ್ಯ ಕೂಡ ಅದೇ ಊರಲ್ಲೇ ಇರೋದು. ಬಿಹಾರ್ ಡಿವೈಡ್ ಆಗಿದೆ, ಜಾರ್ಖಂಡು ಬಿಹಾರ್ ಅಂತ ಅಲ್ಲೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಕಟ್ಟಿಟ್ಟಿದ್ದಾರೆ. ನೂರಾರಲ್ಲ ಸಾವಿರಾರು ಮಂದಿಗೆ ನೆರಳು, ಉದ್ಯೋಗ, ವಿದ್ಯೆ ಇದೆಲ್ಲ ಕೊಡ್ತಿದ್ದಾರೆ. ಅವ್ರೂರಿಗೆ ಹೋದಾಗ ಅವ್ರವ್ರ ಭಾಷೆಗೆ ನಾವು ಗೌರವ ಕೊಡೋಣ, ಇಲ್ಲ ಅನ್ನೋದೇನಲ್ಲ, ಕೊಡೋಣ, ಖಂಡಿತ ಕೊಡೋಣ. ನಮಗೆ ಬರಲಿಲ್ಲ, ಬೇರೆ ಭಾಷೆಯನ್ನು ಬಳಸೋಣ, ಆದರೆ ನಮ್ಮ ಭಾಷೆಯನ್ನು ಮರೆಯೋದು ಬೇಡ, ನಮ್ಮ ಭಾಷೆಯನ್ನು ತುಳಿಯೋದು ಬೇಡ. ಯೋ ಎದ್ದೋಗಯ್ಯ ಅಂತೇಳಿ ನೀವು ಮಾತಾಡಲೇಬೇಡಿ ಕನ್ನಡ ಬಿಟ್ಟು. ನಮ್ಮ ಕನ್ನಡದವ್ರದ್ದು ಒಂದು ದೊಡ್ಡ ದೌರ್ಭಾಗ್ಯ, ದೌರ್ಬಲ್ಯ ಏನು ಗೊತ್ತಿರ, ನಾವು ಗಲಾಟೆ ಕೊರ್ರಲ್ಲ. ದೋ ದಿನ ಕಾ ಚಾಂದ್ ಪೂರ ಮೇನ ಅಂದೇರ ರಾತ್ ಅಂತ ನಮ್ಮ ಕಡೆ ನಮ್ಮ ಗುರುಗಳೊಬ್ರು ಹೇಳ್ತಿರೋರು, ಯಾವಾಗಲೂ ಶಶಿ ಗುರುಗಳು ಅಂತ ಅವನ್ನ ಕರಿತಿದ್ದು. ಅರೆ ಬೇಟ ಚಾರ್ ದಿನ ಕಿಚ್ಚಾನ್ ಪೂರ ಮೇನ ಅಂದೇರ ರಾತ್, ನಾಲ್ಕೇ ದಿನ ಹುಣ್ಣಿಮೆ, ಏನು 26 ದಿನ ಕತ್ಲೆ ಅಂತ ಸತ್ಯವೇ ಅದು. ನಮ್ಮದಾಗೆ ನಾವು ಕನ್ನಡದವರು ಜಗಳ ಪ್ರಿಯರಲ್ಲ, ಗಲಾಟೆ ಪ್ರಿಯರಲ್ಲ. 2 ದಿನ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ, ವ್ಯಕ್ತಿ ಪೂಜೆ ಮಾಡಲ್ಲ, ನಾವು ವೃತ್ತಿಯನ್ನು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗಳು. ಇನ್ನೊಬ್ಬರು ನೋಡಿ ಹೊಟ್ಟೆ ಉರಿ ಪಡಲ್ಲ, ಇನ್ನೊಬ್ಬರು ಬೆಂಕಿಗೆ ತುಪ್ಪ ಸುರಿಯಲ್ಲ, ಧರ್ಮದ ಹೆಸರಲ್ಲಿ, ಭಾಷೆ ಹೆಸರಲ್ಲಿ, ನದಿ ಹೆಸರಲ್ಲಿ ಬಾಯಿ ಮುಚ್ಕೊಂಡು ಎಲ್ಲ ಬಿಟ್ಕೊಡ್ತೀವಿ ನಾವು. ಅದೇ ಬಂದಿರೋದು ಇವತ್ತು ಸಮಸ್ಯೆ. ತಟ್ಟೋನಿಲ್ಲ, ಕೇಳೋನಿಲ್ಲ, ಅಯ್ಯೋ ಏನು ಅಂದ್ಬಿಡ್ತಾರೋ. ನಮ್ಮ ಪರ್ಸ್ನಲ್ ಲೈಫ್ ಬೇರೆ, ಸಮಾಜ, ದೇಶ, ಭಾಷೆ ಅಂತ ಬಂದಾಗ ಅದನ್ನ ಪಕ್ಕಕ್ಕೆ ಜರುಗಿಸ್ಬೇಕು. ತುಂಬ ಜನ ನಾನು ನೋಡ್ತೇನೆ, ನಮ್ಮ ಭಾಷೆ, ನಮ್ಮ ನದಿ ನೀರು ಅಂತ ಯಾರಾದರೂ ದೊಡ್ಡವರು ಮಾತಾಡೋಕೆ ಬಂದಾಗ ಅದರಲ್ಲೊಬ್ಬ ಯಾರೋ ಮೊನ್ನೆ ನೋಡಬೇಕು, ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾ ನಡೀತಿದ್ರೆ ಅದಕ್ಕೊಬ್ಬರು ಪ್ರತಿರೋಧಿಸಿದಂಥ ವ್ಯಕ್ತಿ ಬಗ್ಗೆ ನೀನು ಯಾನಕ್ಕೂ 2ನೇ ಮದುವೆ ಆದೆ ಅಂತ ಮಾತಾಡಿದ್ದಾರೆ. ಯಾವ ಪ್ರಶ್ನೆಗೆ ಯಾವ ಉತ್ತರ ತಗೋಬಂದಿದ್ದೀರಾ? ಅವ್ರು ಮಾತಾಡ್ತಿರೋದು ಧರ್ಮದ ಬಗ್ಗೆ, ಅಲ್ಲೊಂದು ಎಡವಟ್ಟು ನಡೀತಿದೆ, ಅಲ್ಲೊಂದು ಪ್ರಶ್ನೆಯಾಗಿ ನಿಂತಿದೆ, ಅದನ್ನು ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಕನ್ನಡದ ಒಂದು ದೊಡ್ಡ ದೌರ್ಬಲ್ಯ ಏನು ಗೊತ್ತಿರ, ಇನ್ನೊಬ್ಬರ ದೌರ್ಬಲ್ಯ, ನಮ್ಮವರ ದೌರ್ಬಲ್ಯವನ್ನು ನಾವೇ ಹುಡುಕೋದು, ನಾವೇ ಕೆದ್ಕೋದು, ನಾವೇ ಕಲ್ಪಿಸೋದು. ಏ ನಮಗೆ ಗೊತ್ತಿರ್ಲಿಲ್ವಾ ಅವನು ಪಾನಿಪುರಿ ಮಾರ್ತಿದ್ದ, ಅವತ್ತು ಬಂಡಿ ಕಟ್ಕೊಂಡು ಇವತ್ತು ಯಾವುದೋ ಪಡೆ ಕಟ್ಕೋಬಿಟ್ಟು ಬಂದು ನಿಂತವನೆ, ಅವನು ಪಾನಿಪುರಿ ಮಾಡೋವಾಗಲೇ ಮಿಕ್ಸಿಂಗ್ ಮಾಡ್ತಿದ್ದ ಅಂತ ಮಾತಾಡುವಂಥ ದೂರ್ತರಿದ್ದಾರೆ ಕೆಲವರು. ನಮ್ಮ ದೌರ್ಬಲ್ಯವನ್ನು ನಮಗೆ ತಂದಿಡೋದು, ಅದಕ್ಕೆ ನಮ್ಗೆ ಇವತ್ತು ಆಗಿರುವಂಥ ಒಂದು ಸಮಸ್ಯೆ. ನಮ್ಮ ಭಾಷೆಯನ್ನು ಇನ್ನೊಬ್ಬ ತುಳಿದು, ನಮ್ಮ ಭಾಷಿಕರನ್ನು ಇನ್ನೊಬ್ಬ ಇದು ಮಾಡಿ ನೋಡಿ. ನೀವು ಯಾವುದೇ ಒಂದು ಬೋರ್ಡುಗಳಲ್ಲಿ ನೋಡಿ, ಕನ್ನಡ ಒಂಚೂರಾದರೂ ಹಾಕ್ರಪ್ಪ, ಕನ್ನಡ ಒಂಚೂರಾದರೂ ಹಾಕ್ರಪ್ಪ. ನೀವು ನಂಬೋಲ್ಲ, ನನ್ನ ಒಂದು ಯಾವುದೇ ಉತ್ಪನ್ನದ ಮೇಲೆ ಅಮ್ಮ ಅನ್ನತಕ್ಕಂಥದ್ದು ಇದೆ, ಕನ್ನಡದಲ್ಲಿದೆ. ನೀವು ಬೇಕಾದ್ರೆ ನೋಡಿ,
ಕನ್ನಡ ದೇಶ ಮೇಡ್ ಇನ್ ಇಂಡಿಯಾ ಅಲ್ಲ ಮೇಡ್ ಇನ್ ಕರ್ನಾಟಕ ಅಂತ ಹೇಳಲಿಕ್ಕೆ ನಾನು ಗೌರವ ಪಡ್ತೇನೆ. ನಾನು ಕನ್ನಡಿಗ, ಕನ್ನಡಿಗರ ನೀರು ಕುಡಿದು ಕನ್ನಡಿಗರನ್ನ ತಿಂದು ಕನ್ನಡಿಗರ ಜೊತೆ ಜ್ಯೋತಿಷ್ಯ ಹೇಳಿ ಬೇರೆ ಊರಲ್ಲೂ ನನಗಿದ್ದಾರೆ, ಬೇರೆ ಊರಲ್ಲೂ ನಾನು ಪ್ರವಚನ ಕೊಟ್ಟಿದ್ದೇನೆ, ಬೇರೆ ಭಾಷೆಲ್ಲೂ ಕೊಟ್ಟಿದ್ದೇನೆ ಇಲ್ಲ ಅನ್ನೋದೇನೂ ಇಲ್ಲ. ತಮಿಳ್ನಾಡಲ್ಲಿ ಕೊಟ್ಟಿದ್ದೇನೆ, ತೆಲುಗುನಲ್ಲಿ ಕೊಟ್ಟಿದ್ದೇನೆ, ಮಲಯಾಳದ ಹತ್ರ ಹೋಗಿ ಕೊಟ್ಟಿದ್ದೇನೆ, ಹಿಂದಿನಲ್ಲೂ ಕೊಟ್ಟಿದ್ದೇನೆ, ಇಂಗ್ಲೀಷಲ್ಲೂ ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಇಲ್ಲ ಅಂತಲ್ಲ. ಆಯಾ ಭಾಷೆಯವರು ನನ್ನನ್ನು ಪ್ರೀತಿಸ್ತಾರೆ, ಆದರೆ ಎಲ್ಲೇ ಹೋದರೂ ನನ್ನ ಕನ್ನಡ ನಾಡಿನಲ್ಲಿರೋ ಅಷ್ಟು ಪ್ರೀತಿ ಸಮಾಧಾನ ನಿಮಗೆ ಗೊತ್ತಿಲ್ಲ ಮಕ್ಕಳು. ನಾನು ನೂರಾರು ಊರಲ್ಲ, ಕಡಿಮೆ ಅಂದರೂ 400 ಊರು ನನ್ನ ಭಾರತದಲ್ಲಿ ನಾನು ಸುತ್ತಿದ್ದೇನೆ. 400 ಊರು ಇವತ್ತಿಗೂ ವಾರದಲ್ಲಿ 4 ದಿನ 5 ದಿನ ಸುತ್ತೋದೇ ನನ್ನ ಕೆಲಸ ಸುತ್ತೋದೆ. ಅದಕ್ಕೆ ಆಸ್ ಗುರುಜಿ ಅಂತ ವ್ಯವಸ್ಥೆ ಮಾಡಿಟ್ಟು ಬಿಟ್ಟಿದ್ದೇವೆ. ತೊಂದರೆಗಳಾಗಬಾರ್ದು, ಬಂದು ನೋಡೋದು ಇನ್ನೊಂದು ಬೇಡ್ರಪ್ಪ. ದೊಡ್ಡ ಸಮಸ್ಯೆ ಇದ್ದರೆ ಇದ್ದಾಗ ಸಿಗ್ತೇನೆ, ಅದು ಕೂಡ 3-5 ಅಂತ ವ್ಯವಸ್ಥೆ ಮಾಡಿಟ್ಟಿದ್ದೇನೆ. ಅದು 7-8 ಆಗಿರುತ್ತೆ, ಇರಲಿ. ಆದರೆ ನೀವು ನಂಬಲ್ಲ, ನೀವು ಬೇರೆ ರಾಜ್ಯಕ್ಕೆ ಹೋಗಿ ನೋಡಿ, ಇದು ಪರಮ ಸತ್ಯ. ಬೇರೆ ಊರಿಗೆ ಹೋಗಿ ನೋಡಿ ನೀವು, ಎದೆ ತಟ್ಟಿ ಹೇಳ್ತೇನೆ ನಾನು. ಗೂಂಡಾಗಳ ಪ್ರವೃತ್ತಿ ಮಾಡ್ತಾರೆ ಅವ್ರ ಭಾಷೆ, ಅಂಧಾಭಿಮಾನ ನಮಗಿಲ್ಲ. ನಮ್ಮ ಕನ್ನಡದವ್ರನ್ನ ಬೆಳೆಸೋಲ್ಲ. ಒಬ್ಬ ಹೀರೋ ಬಂದು ನಿಂತ್ಕೊಂಡು ಮಾತಾಡಿದ್ರೆ ಹೆಂಡತಿ ನೋಡಿದವನವನು ಅಂತ ಮಾತಾಡ್ಬಿಡ್ತಾನೋಪ್ಪ. ಹೆಂಡ್ತಿನ ಬಿಟ್ಟವನು ಡೈವರ್ಸ್ ಕೊಟ್ಟವನು ನಮ್ಮ ಹತ್ರ ಬಂದು ಪುಂಗಿ ಊದಕ್ಕೆ ಬರ್ತಾನೆ ಅಂತ ಮಾತಾಡ್ತಾರೆ. ಒಬ್ಬ ಯಾರೋ ನಾಯಕ ಬಂದ್ಬಿಟ್ಟು ನಮ್ಮ ಭಾಷೆ ನೆಲದ ಬಗ್ಗೆ ಮಾತಾಡ್ತಿದ್ರೆ ಅವನ ಬಗ್ಗೆ ಗೊತ್ತಿಲ್ವೇನವನು, ರಾತ್ರಿ ಆದರೆ ಪೋಟ್ಕೊಳ್ಳೋನು ಅಂತ ಮಾತಾಡ್ತಕ್ಕಂಥವ್ನು ಶುರು ಹಚ್ಕೋತಾನೆ. ಭಾಷೆ ಬಗ್ಗೆ ಮಾತಾಡ್ತಿದ್ರೆ ಭಾಷೆ ಬಗ್ಗೆ ಸಪೋರ್ಟ್ ಮಾಡಿ, ನದಿ ಬಗ್ಗೆ ಮಾತಾಡ್ತಿದ್ರೆ ನೀರಿನ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಸಪೋರ್ಟ್ ಮಾಡಿ. ಡೋಂಟ್ ಟಾಕ್ ಇಸ್ ಪರ್ಸ್ನಲ್. ನಮ್ಮ ಕನ್ನಡಿಗರ ದೌರ್ಬಲ್ಯ ಇವತ್ತು ಅದೇ ಆಗಿರೋದು. ನಮ್ಮನ್ನು ತುಳಿದು ಆಳು ಮಾಡಿ ನಮ್ಮ ದೌರ್ಬಲ್ಯಗಳನ್ನು ಹುಡುಕ್ತಾನೆ ಯಾವನು. ನಾವು ಬೇಗ ಭಾವುಕರು. ಕಾರಣ ಏನು ಗೊತ್ತಿಲ್ಲ, ನಾವು ತುಂಬ ಗಾಬರಿ ಪಟ್ಬಿಡ್ತೀವಿ ಆ ಮಾತಾಡಿದಾಗ. ನಮ್ಗೆ ಏನಕ್ಕೋ ಬೇಕಿತ್ತು ಬಿಡ, ಪರ್ಸ್ನಲ್ ಟಚ್ ಮಾಡಿಬಿಟ್ರು. ಹೌದು, ಆ ನಾಯಕ ಏನಾಗ್ತಾನೆ ಹೇಳಿ, ಆ ಹೀರೋ ಏನಾಗ್ತಾನೆ ಹೇಳಿ. ಅದಕ್ಕೆ ಅವ್ರು ಯಾರೂ ಬರೋಲ್ಲ. ನಾವು ಬೈತೀವಿ ನಮ್ಮ ನಾಯಕರುಗಳನ್ನು. ಯಾವುದೋ ಒಂದು ನಾಯಕ ಅಲ್ಲಿ ಯಾವುದೋ ಒಂದು ಜಮೀನಿನ ತಗಾದೆ ನದಿ ವಿಚಾರಕ್ಕೂ ಭಾಷೆ ವಿಚಾರಕ್ಕೂ ಬಂದು ಮಾತಾಡೋದು, ನಾವು ನೋಡಿಲ್ವೇನೋ ಬೌಂಡ್ರಿ ಆಗ್ದವನಂತ ಮಾತಾಡೋದು ಏನು ಮಾಡ್ತಾನೆ ಗೊತ್ತಿಲ್ಲ. ನಮ್ಮ ಕನ್ನಡದವರಲ್ಲಿರೋ ಅತ್ಯಂತ ದೊಡ್ಡ ದೌರ್ಬಲ್ಯ ನನ್ನನ್ನು ಸೇರಿಸಿ ವೆನ್ ಪರ್ಸ್ನಲ್ ವೆನ್ ಡೇಟಾ ಮಾತು ಬಂದಿದ್ದೆ ನಿಂತು ಬಿಡ್ತೀವಿ ನಾವು. ಬೇರೆಯವ್ರು ಹಂಗಲ್ಲ, ಬೇರೆ ಭಾಷೆಯವರೇ ಮೂರು ಬಿಟ್ಟವ್ರು ಊರಿಗೆಲ್ಲ ದೊಡ್ಡವರು ಅಂತ ನಿಂತಿರ್ತಾರೆ. ನೀವು ನೋಡಿ, ನೀವು ಪರ್ಸ್ನಲ್ ವೆನ್ ಡಾಟಾನಲ್ಲಿ ಹೊಡಿತಾರೆ. ಕನ್ನಡದವನಿಗೆ ನಿಂತ್ಕೊಬಿಡ್ತೇನೆ ನನ್ನ ಭಾಷೆ ನಾನು ಇದು ಅಂದ್ಬಿಟ್ರು ಬಿಡಪ್ಪ, ನಮ್ಗೆ ಹಾಕ್ಬೇಕು ಬರೋದೇ ಇಲ್ಲ. ಅದಕ್ಕೆ ಅವರು ಕಾರಣ ಇದೆ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿ ವಿದ್ವಾಂಸರು ಇರ್ಬೋದು, ಇನ್ನೊಬ್ರು ಅವ್ರ ಮೇಲೆ ಪರ್ಸ್ನಲ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ. ನಮ್ಮ ಕನ್ನಡದವ್ರು ಬಂದು ಪರ್ಸ್ನಲ್ ಅಟ್ಯಾಕ್ ಅಂತ ಹೇಳಿದ್ದೆ ಕಣ್ಣಲ್ಲಿ ನೀರು ಹಾಕೊಂಡು ಕುತ್ಕೋಬಿಡ್ತಾರೆ. ನದಿ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಮೊನ್ನೆ, ಒಂದು ದೊಡ್ಡ ನಾಯಕ, ಅದೊಂದು ಜಲಯಾತ್ರೆ ನದಿ ಯಾತ್ರೆ ಆದರೆ ಸಪೋರ್ಟ್ ಮಾಡಿ ಇಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ, ಇವ್ರು ಪಾದಯಾತ್ರೆ ಮಾಡ್ತಿದ್ದಾರೆ, ವಾಟ್ ಎವರ್. 40 ವರ್ಷ ಆದ್ಮೇಲೆ ಆದರೂ ಜ್ಞಾನೋದಯ ಆಗಿದೆಯಲ್ಲ ಸಾಕು, 30 ವರ್ಷ ಆದಮೇಲೆ ಇಲ್ಲ ಈಗ ಆಗಿದೆಯಲ್ಲ ಇರಲಿ ಬಿಡಿ ನಾವು ಸಪೋರ್ಟ್ ಮಾಡೋಣ, ಇಲ್ಲ ಬಾಯಿ ಮುಚ್ಕೊಂಡು ಹೇಳೋಣ, ಇಲ್ಲ ತಗೋ ಅದಕ್ಕೊಂದು ರಾಜಕೀಯ ಕಟ್ತಾರೆ, ಇನ್ನೊಂದು ಕಟ್ತಾರೆ ಪಾದಯಾತ್ರೆ. ನಾವು ಹೋಗೋಣ, ನನಗಂತೂ ಇಷ್ಟವೇ. ನನ್ನ ನದಿ, ನನ್ನ ನೀರು, ನನ್ನ ಭಾಷೆ, ನನ್ನ ಜಲ ಅಂತ ಬಂದಾಗ ಮೊದಲು ನಿಲ್ಬೇಕು ನಾವು ನಮ್ಮವ್ರು. ಬಟ್ ಪರ್ಸ್ನಲ್ ವೆಂಡೇಟ ಅಲ್ಲಿ ನಡೆದಿದ ತಕ್ಷಣ ನಮ್ಮ ಕನ್ನಡದವ್ರಿಗೆ ಒಂದು ದೌರ್ಬಲ್ಯ, ಗಾಬರಿ ಬಿದ್ದು ಕೂತ್ಕೋಬಿಡ್ತೇವೆ ಮಕ್ಕಳೇ. ಅದು ನಾನು ಕಲಿತ ನನ್ನ ಈ ವಿದ್ಯೆಯ ಮೇಲೆ ಸತ್ಯ. ಕನ್ನಡದವನಿಗೆ ಬೇಗ ಸ್ವಾಭಿಮಾನ, ಅವನ ಮನೆ ವಿಚಾರನೋ ಅವನ ಹೆಂಡತಿ ವಿಚಾರನೋ ಹೇ ಅವನ ಮಗ ಹಿಂಗೆ ಬೇಗ ಬೇಗ ಕುತ್ಕೋಬಿಡ್ತಾರೆ. ಅಲ್ಲಿ ಅಟ್ಯಾಕ್ ನಡೆಯೋದೇ ಅದು. ಮೊನ್ನೆ ಕೂಡ ಒಬ್ಬ ವಕೀಲರು ಅವ್ರು ನ್ಯಾಯ ಮಾತಾಡಿದ್ರು, ಕೋರ್ಟ್ ಇದೆ ಹೌದಲ್ವಾ, ಮಾತಾಡ್ತಿದ್ದಾರೆ ಯಾವುದೋ ವ್ಯಕ್ತಿ ಇನ್ನೊಂದು ವ್ಯವಸ್ಥೆ ದುರ್ವ್ಯವಸ್ಥೆ ಅದು ಇದು ಅಂತ ನಡೀತಿದೆ, ಕೋರ್ಟ್ ಇದೆ. ಸ್ಟ್ರೈಟ್ ಕೋರ್ಟಲ್ಲಿ ಅವರನ್ನು ಅವ್ರ ಮಗನನ್ನು ಅವ್ರ ಕಡೆಯವ್ರನ್ನ ಹೊಡೆದಿದ್ದಾರೆ. ಪರ್ಸ್ನಲ್ ಅಟ್ಯಾಕ್ ಆಗಿದೆ ಏನಾಗುತ್ತೆ ಹೇಳಿ ಆ ವ್ಯಕ್ತಿ ಹೇಳ್ಬಿಟ್ರೆ, ಇನ್ಮೇಲೆ ನಾನು ಪ್ರಾಕ್ಟೀಸು ಮಾಡಲ್ಲ, ಬರೋದಿಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಕನ್ನಡಿಗನ ಒಂದು ಬಹುದೊಡ್ಡ ದೌರ್ಬಲ್ಯ ಏನು ಗೊತ್ತಿಲ್ಲ, ಅವನ ಫ್ಯಾಮಿಲಿನ ಮುಟ್ಟಿದ ತಕ್ಷಣ ನಾನು ಕುತ್ಕೋಬಿಡ್ತೇನೆ. ಬೇರೆ ಭಾಷೆ ಬೇರೆ ಊರವ್ರನ್ನ ನೋಡಿ ಮಕ್ಕಳೇ, ನೀವು ಅವ್ರ ಮನೆಯವ್ರನ್ನ ಮುಟ್ಟದಷ್ಟು ಇವರು ಇನ್ನೂ ಕೆದಕ್ಕೆ ನಿಂತ್ಕೊಬಿಡ್ತಾರೆ, ಮೂರು ಬಿಟ್ಟು ನಿಂತ್ಕೋತಾರೆ ಅವರು. ನಾನು ನಿಮ್ಮನ್ನು ಮೂರು ಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಲ್ಲ, ಪರ್ಸ್ನಲ್ ಅಟ್ಯಾಕ್ ಆಗಿದ ತಕ್ಷಣ ಕೇರ್ ಮಾಡಬೇಡಿ, ಅವನನ್ನು ಹುಡುಕೊಂಡು ಹೋಗಿ ಹೊಡೀರಿ. ಪರ್ಸ್ನಲ್ಗೂ ಇದಕ್ಕೂ ಅಫಿಷಿಯಲ್ಗೂ ಏನಪ್ಪ ಇದು, ಪರ್ಸ್ನಲ್ ಅವನ ಲೈಫ್ ಏನೋ ಮಾಡ್ಕೊಂಡಿದ್ದಾನೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಈ ಅಸ್ಕಂಫರ್ ಮಾತೃಭಾಷೆಗೋಸ್ಕರ, ನಮ್ಮ ನದಿ ನೀರಿಗೋಸ್ಕರ, ನಮ್ಮ ಉದ್ಯೋಗಕ್ಕೋಸ್ಕರ ಯಾವನೋ ಬಂದು ನಮ್ಮೂರಲ್ಲಿ ಅನ್ನ ತಿಂತಿದ್ದಾನೆ, ನಮ್ಮವ್ರನ್ನ ಅವ್ರು ಅದೇ ರೀತಿ ಅನ್ನ ಕೊಟ್ಟಿದ್ದಾರ, ಅವರು ಟೋಲ್ಗಳಲ್ಲಿ ನಮ್ಮವ್ರು ಕೆಲಸ ಕೊಟ್ಟಿದ್ದಾರೆ, ನೀವು ನಂಬಲ್ಲ. ರೈಲ್ವೆನಲ್ಲಿ ಲಾಲು ಆದಾಗ ಈ ಥರ ಆಯಾ ಕೇಂದ್ರ ಮಂತ್ರಿಗಳು ಬಂತು ಅಂದರೆ ನೀವು ನಂಬಲ್ಲ ಮಕ್ಕಳು, ಬಹುದೊಡ್ಡ ಲಾಬಿ ನಡೆಯುತ್ತೆ.
ಅವ್ರ ಕಡೆಯವ್ರಿಗೆ ನೀವು ನ್ಯಾಷನಲ್ ಹೈವೇ ಅಂತ ನಡೆಯೋದು ಒಂದು ದೊಡ್ಡ ಗೋಟಲ್ಲ, ಅವ್ರ ಕಡೆಯವ್ರ ಕೆಲಸ ತಗೋ ಅದು ಮಾಡು ಸೈನ್ ಮಾಡು ಅಂತ. ನೀವು ನಂಬಲ್ಲ, ತುಂಬಾ ದೊಡ್ಡ ದೊಡ್ಡ ಉನ್ನತ ಹುದ್ದೆನಲ್ಲಿ ಕುಳಿತಿರ್ತಕ್ಕಂಥದ್ದೆಲ್ಲ ಮೊದಲೆಲ್ಲ ಮಗಂದು ನೀವು ಹೇಳಬಾರದು ಉತ್ತರ. ಅದಕ್ಕೆ ಈ ಒಂದು ಉತ್ತರ ಭಾರತ ಗೆದ್ದುಬಿಟ್ರೆ ಇಡೀ ಭಾರತ ಗೆದ್ದ ಹಾಗೆ ಅನ್ನತಕ್ಕಂಥದ್ದೇ ಕೇಳಿ. 40-60 ಬಿಮಾರು ಸ್ಟೇಟ್ಸ್ ಅಂತ ಮಾಡಿಟ್ಟಿದ್ದಾರೆ. ನಾಳೆ ಒಂದು ದಿನ ಅವ್ರು ತರ್ತಾರೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಜನ ಇದಾರೋ, ಎಷ್ಟು ಭಾಷೆ ಮಾತನಾಡೋರು ಇದ್ರೋ ಅದರ ಮೇಲೆ ಎಂ ಪಿ ಸೀಟ್ ತರ್ತಾರೆ. ನಮಗೆ ಕಡಿಮೆ ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಮಾಡ್ತಾರೆ. 540 ಸೀಟಲ್ಲಿ ನೆನ್ಪಿಟ್ಕೊಳ್ಳಿ, ನಮಗೆ 28 ಸೀಟನ್ನ ತಗೊಬಂದ 18 ಸೀಟಿಗೆ ತಂದು ನಿಲ್ಲಿಸ್ತಾರೆ. ಇದನ್ನ ಜಯಲಲಿತ ವಿರೋಧಿಸಿದ್ರು. ತೆಲಂಗಾಣ TCR KCN ಚಂದ್ರಶೇಖರ್ ರಾವ್ KCR ವಿರೋಧಿಸ್ತಿದ್ದಾರೆ. ಇದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವರು ಅದನ್ನ ಮಾಡ್ತಾರೆ, ಇವರು ಇದು ಪಕ್ಕ ಮಾಡ್ತಾರೆ. ಬರೆದಿಟ್ಕೊಳ್ಳಿ, ನಮ್ಮ ಮಾತೃಭಾಷೆ ಅಂದ ಮೇಲೆ ನಮ್ಮ ಮಾತೃನದಿ, ನಮ್ಮ ಎಂ ಪಿ ಸೀಟ್ ಕೂಡ ಕಿತ್ತ. ಕಾರಣ ಅವ್ರಿಗೆ 30 ಕೋಟಿ ಜನಕ್ಕೂ ಇಷ್ಟೇನಾ ಎಂ ಪಿಗಳು ಅಂತ ಹೇಳಿಬಿಟ್ಟು. ಬಿಮಾರು ನಮ್ಮ ದುಡಿದ 70% ಟ್ಯಾಕ್ಸ್ ದುಡ್ಡು ಎಲ್ಗೋಗುತ್ತೆ ಗೊತ್ತಾ? ಈ ಬಿಮಾರು ಸ್ಟೇಟ್ಸ್ ಅಂತ ಅಂದ್ರೆ ನೀವು ಪಾಪ್ಯುಲೇಷನ್ ಜಾಸ್ತಿ ಇರೋ ಸ್ಟೇಟ್ಸ್ಗೆ ಹಂಚೋದಂತೆ. ಮಿಕ್ಕಿದ್ದನ್ನ ನನ್ ಟ್ಯಾಕ್ಸ್ ತಗೊಂಡೋಗಿ ನೀನ್ ಏನಕ್ಕೆ ಹಂಚೋದು? ಮತ್ತೆ ಯಾಕೆ ತಗೋತಿಯಾ? ನನ್ನ ಊರನ್ನ ಡೆವಲಪ್ ಮಾಡಕ್ಕೆ ನನಗೆ ಕೊಡು. 9 ರೂಪಾಯಿ ತಗೋತಿಯಲ್ವಾ, 18% ಟ್ಯಾಕ್ಸ್ ಅಲ್ಲಿ 9 ರೂಪಾಯಿ ಭಿಕ್ಷೆ ಬೇರೆ, ಆ ನಮ್ಮ ಟ್ಯಾಕ್ಸ್ ಇನ್ನೊಂದು 9 ರೂಪಾಯಿ ತಗೊಂಡಿರೋದಕ್ಕೂ ಭಿಕ್ಷೆ ನಾವು ಕೇಳಬೇಕು? ಕೇಳೋ ದಮ್ಮಿಲ್ಲ 28 ಜನ ಕನ್ನಡಿಗರಿಗಿಲ್ಲ. ಸುಮ್ಮನೆ ಹೋಗಿ ಸಂವಿಧಾನ ಅದು ಇದು ಸಂಸತ್ತಲ್ಲಿ ಅವಾಗ ಅವಾಗ ಏನು ಬೆಂಕಿ ಹಚ್ಚೋ ಮಾತುಗಳು ಅದು ಇದು ಸ್ಟೈಲು, TV ಮೀಡಿಯಾ ಪೇಪರ್ ಅಂತ ಬಂದಾಗ ಸ್ಟೈಲ್ ಮಾಡ್ಲಿಕ್ಕೆ ಇರ್ತಕ್ಕಂತ ವ್ಯಕ್ತಿಗಳು ಸತ್ಯ ಹೇಳ್ತಾನೆ. ನಮ್ಮ ಭಾಷೆ ನಮ್ಮ ಜಲ ಅಂತ ಹೇಳಿದಾಗ ನೋಡಿ, ಒಂದು ಹೋಟೆಲ್ ಸೋಲ್ಸಿತ್ತು ಅಯ್ಯಮ್ಮ ಜಯಲಲಿತಾ. ಆ ಜಗನ್ ಹಿಂದ್ಗಡೆ ಅದಕ್ಕೆ ಓಡ್ತಿರೋದು. ಪ್ರಾದೇಶಿಕ ಪಕ್ಷಗಳು ಬೇಕು ಮಕ್ಕಳೇ, ಸತ್ಯ ಹೇಳ್ತೇನೆ. ಇವತ್ತು ಇಲ್ಲ ಸರಿಯಾದ ಒಂದು ಆಡಳಿತ ನಡೆಸೋ ಪಕ್ಷ, ನಮ್ಮ ಧರ್ಮ ನಮ್ಮ ಭಾಷೆ ನಮ್ಮ ನದಿ ಅನ್ನೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಹಾಕಿ ಓಟು. ಏ ನೀನು ಅಮೆಂಡ್ಮೆಂಟ್ ಮಾಡಯ್ಯ ನೀನು ಅಂತ ಕೇಳಿ ಕನ್ನಡದವನಾಗ ಅಲ್ಲಿ ಕೇಳಿ. ನಿನ್ ಪರ್ಸನಲ್ ಹಂಗೆ ಬೇಕಿಲ್ಲ, ನಿನ್ ಡಾನ್ ಆಗಿರೋ, ನೀನ್ ಏನಾದ್ರೂ ಆಗಿರೋ, ನೀನ್ 2 ಮದುವೆ ಆಗಿರೋ, ನೀನು ರಾತ್ರಿ ಹೊತ್ತು ನೀಟಾಗಿ ಏನಾದ್ರೂ ಮಾಡಿ, ನನಗೂ ಅದು ಬೇಕಿಲ್ಲ. ನನ್ನ ಭಾಷೆ ನನ್ನ ಜನ ಉದ್ಯೋಗ ನನ್ನ ಕನ್ನಡಿಗ ಅಷ್ಟೇ ನನಗೆ ಬೇಕಿರೋದು ಅನ್ನೋದನ್ನ ಕೇಳಿ. ಅವ್ರ ಪರ್ಸನಲ್ ಲೈಫ್ನ ಬೇಕಿಲ್ಲ ಮಕ್ಕಳು. ಪರ್ಸನಲ್ ಅಟ್ಯಾಕ್ ಆಗಿದೆ ನಮ್ಮ ಕನ್ನಡದವ್ರು, ನಿಂಗೆ ಕುತ್ಕೊಬಿಡ್ತಾನೆ. ಮೂರು ಬಿಟ್ಟವ್ರು ಅವರು ದೊಡ್ಡವ್ರು ನಿಮ್ಗೆ ಗೊತ್ತಿಲ್ಲ, ಬೇರೆ ಊರವರು. ನೀವೆಲ್ಲೇ ನೋಡಿ, ನೀವು ನೈಸ್ ಅನ್ನೋ ಒಂದು ಗೊಟ್ಟಾಲ ನೀವು ತೆಗೆದು ನೋಡಿಬಿಟ್ರೆ ಇವತ್ತಿಗೂ ಯಾರಿಗಾದ್ರೂ ದಮ್ ಇದೆಯಾ? ಅವನು ಎಷ್ಟು 1000 ಕೋಟಿ ಲೂಟ್ ಮಾಡ್ತಿದ್ದಾರೆ, ಎಷ್ಟು ವರ್ಷಕ್ಕೆ ಟೆಂಡರ್ ಹಾಕ್ಕೊಂಡಿದ್ದಾರೆ ಅಂತ ಇದನ್ನು ಮಾತಾಡಿದ್ರೆ ಅಟ್ಯಾಕ್ ನಡೆದು ಬಿಡುತ್ತೆ. ಮಕ್ಕಳು ಹೇಳಬಾರ್ದು, ತುಂಬ ತಿಳಿದವ ಬಾಯಿ ಮುಚ್ಕೊಂಡಿರ್ತಾನೆ ಅಂತ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ಈ ವಿದ್ಯೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕುಳಿತು ಜಾತಕ ಪರಾಮರ್ಶೆ ಎಲ್ಲ ಮಾಡಿರೋದುಂಟು. ನೋಡ್ತಿರ್ತೇನೆ ರಾಮಚಂದ್ರ ಎಲ್ಲೋ ನನ್ನ ಕನ್ನಡಿಗನಿಗೆ ಮೋಸ ಅಂತ. ಯಾರೋ ಬಂದು ಬದುಕು ಕಟ್ತಿದ್ದಾರೆ, ಯಾರೋ ಬಂದು ಟೋಲಲ್ಲಿ ನಿಂತಿದ್ದಾರೆ, ಯಾವುದೋ ಬಂದು ಫ್ಯಾಕ್ಟ್ರಿಗಳು ಮಾಡ್ಕೋತಿದ್ದಾರೆ. ನಿಮ್ ನಂಬಲ್ಲ, ಹಿಂದೆ ಎಲ್ಲ ಒಂದು ಫ್ಯಾಕ್ಟ್ರಿಗಳಾಯಿತು ಅಂದರೆ ಅವ್ರದೇ ಸ್ಟೇಟ್ಗಳದ್ದು. ನಾವೆಲ್ಲ ಎಷ್ಟಿದ್ದೀವಿ? 7 ಕೋಟಿ ಕನ್ನಡಿಗರು, 7 ಕೋಟಿ ತಮಿಳ್ನವರು, ಅಲ್ಲೊಂದು 11 ಕೋಟಿ ಆಂಧ್ರ ಹಾಗೂ ತೆಲಂಗಾಣ, ಇಷ್ಟೇ ಇರೋದು. ಏನು ಪಾಂಡಿಚೇರಿ ಕೇರಳ ಲೆಕ್ಕಕ್ಕೆ ಇಲ್ಲ ಬಿಡಿ. 7 × 7 = 14, 14 × 11 ಎಷ್ಟಾಯ್ತು ಮಕ್ಕಳು? 25 ಕೋಟಿ. ಈ 25 ಕೋಟಿ ಒಂದು UPಗಿಲ್ಲ, ಅರ್ಧ UPಗಿಲ್ಲ, ನೀವು ನಂಬಲ್ಲ, ಒಂದು UP ಅದಕ್ಕೆ ಅದನ್ನು ಭಾಗ ಮಾಡಿದ್ದಾರೆ. ಬಿಮಾರು ಸ್ಟೇಟ್ಸ್ ಮೋರ್ ಹೈಯೆಸ್ಟ್ ಪಾಪ್ಯುಲೇಷನ್ ಇರತಕ್ಕಂಥ ಸ್ಟೇಟ್ಗಳಿಗೆ ಹಂಚ್ಬೇಕು. ರಾಜಸ್ಥಾನ್, ಬಿಹಾರು, MP ಈ ಥರ ನಿಮಗೆ ಗೊತ್ತಿಲ್ಲ. ಬಿಮಾರು ಸ್ಟೇಟ್ ಅಂದರೆ ಅದೇ ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಅಲ್ಲಿಗೆ ಹೋಗ್ತಿದೆ. ಇವತ್ತಿಗೂ ಕಾವೇರಿಗೆ ಇವ್ರು ಸಮಾಧಾನ ಕೊಡಲ್ಲ, ಮೇಕೆದಾಟಕ್ಕೆ ಸಮಾಧಾನ ಕೊಡಲ್ಲ. ನಮ್ಮ ಭಾಷೆ ವಿಚಾರ, ನಮ್ಮ ನದಿ ವಿಚಾರ, ನಮ್ಮ ಮಾತೃಭಾಷೆ, ಮೈಯೆಲ್ಲ ರಕ್ತ ಕೊತ 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 ಅಂತ ಕುದಿಯುತ್ತೆ. ಏನ್ ಮಾಡೋದು? ತುಂಬ ತಿಳಿದವ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಸುಮ್ಮನೆ ಬಿಟ್ಟಿದ್ದಾನೆ. ಯಾಕೆ ಗೊತ್ತಿರ? ನಮ್ಮ ಕನ್ನಡಿಗನ ದೌರ್ಬಲ್ಯ, ನಮ್ಮ ಕನ್ನಡಿಗರೇ ಆಗಿದ್ದಾರೆ, ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ, ನಾವು ನೋಡಿಲ್ವೇ ಅವನನ್ನ ಅಂತ ಅಂದಿದ್ದೆ. ಹಿಂಗೆ ಕುತ್ಕೊಂಡ್ಬಿಡ್ತೇವೆ ನಾವು, ನನಗೂ ಅಷ್ಟೆ. ಎಲ್ಲಿ ಅದಕ್ಕೆ ಬರೋದಿಲ್ಲ, ಮಾತಾಡೋದಿಲ್ಲ. ಮುಂದೆ ವಿಲ್ ಕಮ್ ಟು ದಿ ಪರ್ಸನಲ್ ಅಟ್ಯಾಕ್. ನಾವು ನೋಡಿದಾಗ ಅವ ಸ್ಲಿಪ್ಪರ್ ಇಲ್ಲ, ಅರ್ಧ ಚಡ್ಡಿ ಹಾಕೊಂಡು ಇವಾಗ ದೊಡ್ಡದಾಗ ಹಿಂಗೆ ಬಂದು ನಿಂತ್ಕೊಂಡು ಮಾತಾಡ್ತಾನೆ. ದೇ ವಿಲ್ ಥ್ರೋ ದಟ್ ಟ್ಯಾಂಟ್ರಮ್ಸ್. ಇದಕ್ಕೆ ಕೇಳ್ಕೊತಿದ್ದಾನೆ. ಅದನ್ನು ನಮ್ಮ ಭಾಷೆನ ಬಿಟ್ಕೊಡ್ಬೇಡಿ. ನಮ್ಮ ಜಲ, ನಮ್ಮ ಧ್ವಜ, ನಮ್ಮ ಗಡಿ, ನಮ್ಮ ಜನ, ನಮ್ಮ ವಕೀಲ, ನಮ್ಮ ಪೊಲೀಸ್, ನಮ್ಮ ರಕ್ಷಣಾ ಇಲಾಖೆ, ನಮ್ಮ ದೊರೆ, ನಮ್ಮ ಒಂದು ಧರ್ಮ, ಯಾವುದಕ್ಕೂ ತಲೆ ಬಾಗ್ಬೇಡಿ ಮಕ್ಕಳು. ಪರ್ಸನಲ್ ಅಟ್ಯಾಕ್ ಬಂತು ಅಂದ್ರೆ ಮಾತ್ರ ಯಾರನ್ನು ಹುಡ್ಕೊಂಡೋಗಿ ಹೊಡಿಲಿ. ಪರ್ಸನಲ್ ಅಟ್ಯಾಕ್ ಬಂದ ಅಂದ್ರೆ ಮಾತ್ರ ನೀನ್ ಬಂದು ನೋಡಿದ್ದೀಯನೋ, ಮಾಡಿದೀಯನೋ,
ನಿಜವಾಗ್ಲೂ ಹೇಳ್ತಾನಲ್ವಾ, ಒಬ್ಬ ಆಚಾರ್ಯನಾಗಿ ಹೇಳ್ತಾನೆ ಅಂತವನನ್ನ ನಮ್ಮ ಕನ್ನಡದವರೇ ನೀವೇ ನುಗ್ಗಿ ಹೊಡೀರಿ. ಪರ್ಸನಲ್ ಅಟ್ಯಾಕ್ ಮಾಡ್ತಕ್ಕಂಥ ವ್ಯಕ್ತಿನ, ಯಾರೋ ಒಬ್ಬ ವ್ಯಕ್ತಿ ಒಳ್ಳೆ ಸಂದೇಶ ಮಾಡ್ತಿದ್ದೇನೆ ಪ್ರಯತ್ನ ಸಪೋರ್ಟ್ ಮಾಡಿ, ಆ ವ್ಯಕ್ತಿಯ ಹಿಂದಿನ ಚರಿತ್ರೆ ಅದು ಅದಿದ್ದು ಬೇಕಿಲ್ಲ. ಅದಕ್ಕೂ ಇದಕ್ಕೇನ್ರಿ ಸಂಬಂಧ, ಅದಕ್ಕೂ ಇದಕ್ಕೇನ್ರಿ ಸಂಬಂಧ? ಅವನ ಪರ್ಸನಲ್ ಲೈಫ್ ಅದು, ಅದು ಅವನ ಹೆಂಡತಿ ಕೇಳಬೇಕಿಲ್ಲ, ಅವ್ರ ಮನೆಯವ್ರು ಕೇಳಬೇಕಿಲ್ಲ, ಅವನ ಸ್ನೇಹಿತ ಕೇಳಬೇಕು, ಇಲ್ಲ ಅವನ ಜೀವನ ಹಾಳಾಯ್ತು ಆರೋಗ್ಯ ಹಾಳಾಯ್ತು ಅದನ್ನು ಅವನು ಕೇಳ್ಕೊತಾನೆ. ವೈ ನಾನ್ ಸೆನ್ಸ್? ಅದಕ್ಕೆ ತುಂಬ ದೊಡ್ಡ ದೊಡ್ಡ ನಾಯಕ ಮಟ್ಟದ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ತುಂಬ ಪ್ರಬುದ್ಧರಿದ್ದಾರೆ, ಬರೋಲ್ಲ. ಕಾರಣ ಇದೊಂದೇ ಕಾರಣಕ್ಕೆ, ನಮ್ಮ ಕನ್ನಡದವನು ಭಯ ಪಡೋದೇನು ಗೊತ್ತ, ಪರ್ಸನಲ್ ಅಟ್ಯಾಕ್ ಆಗಿದೆ ಅಂತ ಕೂತ್ಕೊಬಿಡ್ತಾನೆ. ಡೊನಾಲ್ಡ್ ಟ್ರಂಪ್ ನೋಡಿ ಎಷ್ಟೆಷ್ಟು ಕೆಲಸ ಮಾಡಿದಾನೆ ನಿಮಗೆ ಗೊತ್ತಿಲ್ಲ, ಜಗಮುಂಡ ಅವನು. ಸಂಸತ್ ಮೇಲೆ ಅಟ್ಯಾಕ್ ಆಗಿದ್ರು ಸುಮ್ಮನೆ ಕೂತಿದ್ದ ಅವನು, ಇದು ಸತ್ಯ. ಜಗಮಂಡ ಪರ್ಸನಲ್ ಅಟ್ಯಾಕ್ ಎಲ್ಲ ಕೆದರೋದೇ ಇಲ್ಲ. ನೋಡಿ ಮೊನ್ನೆ ಪಾಕಿಸ್ತಾನದವನು ಮಗಳಿಗಿಂತಲೂ 5 ವರ್ಷ 10 ವರ್ಷ ಚಿಕ್ಕವಳು ಮದುವೆ ಆಗಿದ್ದಾನೆ, ಜಗಮುಂಡ. ಅದೇ ನಮ್ಮೂರಲ್ಲಿ ಹಾಕ್ಬಿಡ್ಲಿ, ಉರ್ಲಾಕೋಬಿಡ್ತೀವಿ ನಾವು ಆ ಮಾತು ಬಂದಿದ ತಕ್ಷಣ. ಅಯ್ಯೋಯ್ಯೋ, 1000 ಜನ ಕೂತ್ರುಗಳು ಕೊಡ್ತಾ ಕೂತ್ಕೋಬೇಕು. ವೇರ್ ಇಸ್ ಇಸ್ ಪ್ರೊಫೆಷನಲಿಸಮ್, ವೇರ್ ಇಸ್ ಇಸ್ ಪರ್ಸನಲ್ ಲೈಫ್? ನಮ್ಮ ಕನ್ನಡದವನಿಗೆ ಇದಾಗ್ತಿರೋ ಅನ್ಯಾಯ ಮಕ್ಕಳೇ, ದಯಮಾಡಿ ಇದರಿಂದ ಬದಲಾಗಿ. ಯಾರಾದರೂ ದೊಡ್ಡ ವ್ಯಕ್ತಿ, ಅವನು ದೊಡ್ಡವನೇ, ಅವನು ತುಂಬ ಕಷ್ಟಪಟ್ಟಿದ್ದಾನೆ ಅವನ ರಂಗದಲ್ಲಿ, ಅವನು ಚಪ್ಪಲಿ ಹೊಲ್ದಿದ್ರು ಕೂಡ, ಅವನು ವಾದ್ಯ ನುಡಿಸಿದ್ರು ಕೂಡ, ಅವನೊಂದು ಕಲೆಗಾರನಾಗಿದ್ರು ಕೂಡ, ಅವನೊಂದು ವಿದ್ವಾಂಸ ಆಗಿದ್ರು ಕೂಡ, ಒಂದು ರಾಜಕೀಯ ವ್ಯಕ್ತಿ ಆಗಿದ್ರು ಕೂಡ, ಅವನೊಂದು ಒಳ್ಳೇದು ಮಾಡ್ಲಿಕ್ಕೆ ಬರ್ತಿದ್ದಾನಂದ್ರೆ ಸಪೋರ್ಟ್ ಮಾಡಿ, ಭಾಷೆ ವಿಚಾರದಲ್ಲಿ, ನದಿ ವಿಚಾರದಲ್ಲಿ, ಯಾವುದೇ ಇರ್ಬೋದು. ಪರ್ಸನಲ್ ಅಟ್ಯಾಕ್ ಮಾಡಿದವನನ್ನ ಮಾತ್ರ ಹೊಸ್ಕಾಕ್ಬಿಡಿ ಮಕ್ಕಳೇ, ನಾನೇ ಹೇಳ್ತೀನಿ. ನಿಜವಾಗ್ಲೂ ಬಿಡಬೇಡಿ. ಏನೋ ಒಂದು ಹೇಳ್ದ, ಅವ್ನು ಪರ್ಸ್ನಲ್ ಹೇಳ್ಕೊಂಡು ಬಂದು ನಿಲ್ಲಿಸ್ದ ಅಂದ್ರೆ, ಏ ರಾಜಕೀಯವಾಗಿ ಮಾತಾಡೋ, ನಿಂಗೆ ದಮ್ ಇದ್ರೆ ಬಂದು ನಿಂತ್ಕೊಳ್ಳೋ, ಅದು ಬಿಟ್ಟು ಪರ್ಸ್ನಲ್ ಅಟ್ಯಾಕ್ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬಿಡಿ. ಆ ವ್ಯಕ್ತಿ ಆದ್ರೂ ಅಷ್ಟೇ, ನಾಯಕ ಆದ್ರೂ, ಇನ್ನೊಬ್ಬರ ಬಗ್ಗೆ ಪರ್ಸ್ನಲ್ ಅಟ್ಯಾಕ್ ಯಾರಿಗೂ ಮಾತಾಡೋ ಅಧಿಕಾರವಿಲ್ಲ. ಇದೊಂಚೂರು ನೋಡ್ಕೊಂಡ್ಬಿಟ್ರೆ ನಾವು 100% ನಮ್ಮ ಮಾತೃಭಾಷೆನ ಬೆಳೆಸ್ದ ಹಾಗೆ, ನಮ್ಮ ಕನ್ನಡತನವನ್ನ ನಾವು ನಿಲ್ಲಿಸ್ಕೊಳ್ಳೋ ಹಾಗೆ ಕನ್ನಡಿಗರ ದೌರ್ಬಲ್ಯ ಹೇಳ್ಕೊಟ್ಟಿದ್ದೀನಿ ಇವತ್ತು. ಬೇಜಾರು ಮಾಡ್ಕೋಬೇಡಿ, ನಮ್ಮ ಕನ್ನಡದವರು ಕುಗ್ಬಿಡ್ತಾರೆ. ಮಾತೇಳಿ ನಮ್ಗೆ ಗೊತ್ತಿಲ್ವೇನಲ್ಲೋ, ಅವನ ಹೆಂಡತಿ ಹತ್ರ ಅನ್ನಿಸ್ಕೊಂಡವನು, ಅವನ ಹೆಂಡತಿನ ಬಿಟ್ಟು ಬಂದವನು, ನಂಗೆ ಗೊತ್ತಿಲ್ವೇನೋ ಅವನ ತಮ್ಮ, ಅವನ ಅಣ್ಣನ ಜೊತೇಲಿ ಹೆಂಗಂತೆ, ಅವ್ರ ಅಪ್ಪನ ಜೊತೆ ಹೆಂಗಂತೆ, ಜೊತೇಲಿಲ್ಲ, ಅವ್ರ ಅಪ್ಪ ಅಮ್ಮನಿಗೆ ಊಟ ಹಾಕಿಲ್ಲ, ಅಷ್ಟೇ ಅವ್ನು ಕದ್ಲು ಕುತ್ಕೋಬಿಡ್ತಾನೆ. ಎಲ್ಲಿಗೂ ಕದ್ಲು ಅಲ್ಲ, ಕಣ್ಣೀರು ಹಾಕೋಬಿಡ್ತಾನೆ ಅವ್ನು, ಏಯ್ ನನ್ಗೆ ಯಾಕೋ ಬೇಕಿತ್ತು ಅಂದ್ಬಿಡ್ತಾನೆ. ನಮ್ಮ ಕನ್ನಡ ಇವತ್ತು ಹಾಳಾಗಿರ್ಲಿಕ್ಕೆ, ನಮ್ಮ ಕರ್ನಾಟಕ ಹಾಳಾಗಿರ್ಲಿಕ್ಕೆ ಕಾರಣ ನಮ್ಮ ದೌರ್ಬಲ್ಯವನ್ನು ಯಾರೋ ಹೊಡಿತಿದ್ದಾನೆ. ಅಂಥ ದೌರ್ಬಲ್ಯದ ವ್ಯಕ್ತಿಗಳನ್ನು ಜರುಗಿಸಿ ಮುಂದಕ್ಕೆ ಹೋಗಿ, ಆಗಿಲೋ ಹೊಡಿಲಿಕ್ಕಾಗಿಲೋ ಬಿಟ್ಟು ಹೋಗ್ತಾರೆ. ಇವಾಗ ನಾಯಿ ಬೊಗಳಿದ್ರೆ ನಾಗಲೋಕ ಆಳ, ನಾನೇನು ಅನ್ನೋದು ಗೊತ್ತಿದೆ, ಅಷ್ಟೇ ಅಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಸ್ವಲ್ಪ ಸಂಕಟದ ಮಾತು, ಚಿತ್ತ ನಕ್ಷತ್ರ ಅಲ್ವಾ, ಉಗ್ರ ಉಗ್ರಂ ವೀರ್ಯಂ, ಚಿತ್ತ ಆದ್ಮೇಲೆ ಸ್ವಾತಿನೇ ಅಲ್ವಾ ಬಂದೇ ಬಿಟ್ಟಿದೆ. ಮೇಷ ರಾಶಿ ಚೆನ್ನಾಗಿದೆ, ಉದ್ಯೋಗ ವ್ಯವಹಾರ ಕೆಲಸ, ವಾರದ ಮೊದಲನೇ ದಿನ, ಬಲಶಾಲಿಯಾದ ದಿನ, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ, ಚೆನ್ನಾಗಿದೆ, ಭಾಗ್ಯೋದಯದ ದಿನ. ದೊಡ್ಡ ಜಾಗ, ದೊಡ್ಡ ಸ್ಥಳ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ ಕಾಣತಕ್ಕಂಥದ್ದು ಆಗುತ್ತೆ. ವೃಷಭ ರಾಶಿ, ಜಗಳಕ್ಕೆ ಹೋಗ್ಬೇಡಿ, ಕಾಂಟ್ರವರ್ಸಿ ಬೇಡಿ, ನನ್ನ ಥರ ಏನೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಸುಮ್ಮನೆ ಇರು, ಮಾತಾಡ್ತಾವನೆ, ಮಾತಾಡಲಿ, ಹೊಡಿಲಿಕ್ಕೂ ಟೈಮ್ ಬರುತ್ತೆ. ತುಂಬ ತಿಳಿದವ ಪೆನ್ ಹಿಡ್ಕೋತಾನೆ, ಗನ್ ಹಿಡ್ಕೊಳ್ಳಲ್ಲ. ಇದು ನಮ್ಮ ಗುರುಗಳು ಹೇಳ್ಕೊಟ್ಟ ಮಾತು, ತುಂಬ ತಿಳಿದವ ಪೆನ್ ಹಿಡ್ಕೋತಾನೆ, ಬರವಣಿಗೆಲ್ಲ ಹೊಡಿಬೇಕು. ಗನ್ನಲ್ಲೆಲ್ಲ ಗನ್ನಲ್ಲಿ ಹೊಡೆದ್ರೆ ಹೊಡೆದೋಗುತ್ತೆ. ಕಾದಿದ್ದು ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ಅಲ್ಲಿ ನೋಡ್ಕೊಳ್ಳೋಣ ಅಂತಕ್ಕಂಥದ್ದು. ಅದರಿಂದ ಸುಮ್ಮನಿರಿ, ಇವತ್ತು ಆತುರ ಬೇಡ. ಮಿಥುನ ರಾಶಿ, ದುಡುಕಿನ ವ್ಯವಹಾರಗಳು ಬೇಡ, ಮುಖ್ಯವಾಗಿ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಮೆಟೀರಿಯಲ್ಲು, ಮೆಟೀರಿಯಲ್ ಮ್ಯಾನೇಜ್ಮೆಂಟು, ಈ ಒಂದು ಇಟ್ಟಿಗೆ, ಸಿಮೆಂಟು, ಕಲೆಗಾರರು, ಸ್ಪೋರ್ಟ್ಸ್ ಪರ್ಸನ್, ಸ್ವಲ್ಪ ಜಾಗ್ರತೆ. ಏನಾದರೂ ಇಂಜುರಿ, ಪೆಟ್ಟು, ಗಾಯ, ದೇವಿ ಆರಾಧನೆ ಇಲ್ಲ ನರಸಿಂಹ ಆರಾಧನೆ ಮಾಡ್ಕೊಳ್ಳಿ, ವಿಶೇಷ. ಕರ್ಕಾಟಕ ರಾಶಿ, ವಿಶೇಷ ಪ್ರಗತಿ, ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಪ್ರಗತಿ, ಅನುಕೂಲ ಸಿಂಧು, ಚೆನ್ನಾಗಿದೆ. ಸ್ವಲ್ಪ ದುಡುಕು ಬುದ್ಧಿ ನೋಡಿಕೊಂಡು ಬಾ, ಮನೆಯಿಂದ ಹೊರಗಡೆ ಹೋಗುವಾಗ ಒಂದು ಸ್ಪೂನ್ ಜೇನುತುಪ್ಪ, ಇಲ್ಲಾಂದರೆ ಒಂದು ಸ್ಪೂನ್ ಬೆಲ್ಲ ಬಾಯಲ್ಲಿ ಹಾಕ್ಕೊಂಡು ಹೋಗಿ, ಸಮಾಧಾನ. ಸಿಂಹ ರಾಶಿ, ವಿಜಯವಂತರಾಗ್ತೀರಿ, ಕೆಲಸ ಕಾರ್ಯದಲ್ಲಿ ವಿಶೇಷ ಪ್ರಗತಿ, ಮನೆಯಲ್ಲಿ ಶುಭ ಕಾರ್ಯಗಳ ಸಿಂಚನ, ಉದ್ಯೋಗದಲ್ಲಿ ಪ್ರಗತಿಯ ಸಿಂಚನ, ಒಂಥರ ಧೈರ್ಯ, ಸ್ಥೈರ್ಯ, ಮಾನಸಿಕ ನೆಮ್ಮದಿ. ಕನ್ಯಾ ರಾಶಿ,
ಉಗ್ರವೆ ನನ್ನ ತರ ಏನಾದ್ರು ಒದರ್ಬಿಟ್ಟಿರಿ ಜಾಗ್ರತೆ ಎಲ್ಲೋ ಒಂದು ಮಾತು ಜಾರಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತೀವಿ ಜಾಗ್ರತೆ ನಿಮ್ ಮಾತು ಸ್ವಲ್ಪ ಬಣ್ಣ ಮಣ್ಣು ಬಿಡುತ್ತೆ ಅದಿದೆ ಸೂರ್ಯ 12ನೇ ಮನೆ ಅಲ್ವಾ ಎಷ್ಟು ಶಾಂತಮೂರ್ತಿಗಳು ಕನ್ಯಾ ರಾಶಿಯವ್ರನ್ನ ಕೆದಕಿದ್ರೆ ಉಂಟೋ ಕೆದಕಿದ್ರೆ ಉಂಟೋ ಇವತ್ತು ಯಾರು ನಿಮ್ಮನ್ನು ಕೆದಕದಿದ್ರೆ ಸಾಕು ಇನ್ನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗಳ ಪುಟ್ಟು ಬ್ರೇಕ್ ತಗೊಂಡು ವಾಪಸ್ ಬರೋಣಂತೆ ಮಾತೃದೇವೋ ಭವ ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ ನಮಾಮಿ ಶಂಕರ ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು ನಮಾಮಿ ಶಂಕರ ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ ನಮಾಮಿ ಶಂಕರ ನಮಾಮಿ ಶಂಕರ ತುಲಾ ರಾಶಿ ಶುಭಕಾರಕ ನಿಮ್ಮ ಮನೆಯಲ್ಲಿ ಆದರೆ ಚಿತ್ತಾ ನಕ್ಷತ್ರದಲ್ಲಿದ್ದಾನೆ ಜಾಗ್ರತೆ ಜಗಳ ಬೇಡ ಕಲಹ ಬೇಡ ಮಾತು ಬೇಡ ಕೆಲವರು ಇರ್ತಾರೆ ಬೆಳವಣಿಗೆ ಸಹಿಸಲ್ಲ ಬೆಳೆದವನ್ನ ತಾವಂತೂ ಬೆಳೆಸಲ್ಲ ಬೆಳಿಲಾರ್ದವನನ್ನು ನೋಡಿಕೊಂಡು ಬೆಳೆದವನನ್ನು ನೋಡಿ ಸುಮ್ಮನಿರೋಲ್ಲ ಬೆಳಿಲಾರ್ದವನನ್ನು ನೋಡ್ಕೊಂಡು ಸುಮ್ಮನಿರೋಲ್ಲ ಆ ಒಂದು ಭಾವ ಕೆದಕೋದು ಚುಚ್ಚೋದು ಮಾತಾಡೋದು ಕಟಕ್ ಅಂತ ಜಾಗ್ರತೆ ಕಾಂಟ್ರವರ್ಸಿ ಬೇಡ ಏನಾದರೂ ಮಾಡ್ಕೋ ಹೋಗ್ರೋ ನಾಯಿ ಬಗಳಿದ್ರೆ ನಾಗ್ಲೋಕ ಹಾಳ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಂತ ಇವತ್ತು ಗಪ್ ಚುಪ್ ಅಂತ ಮಾಡ್ಕೊಂಡು ಹೋಗಿ ಗೆಲುವು ನಿಮ್ಮದು ಒಂದು ಆಯಿತು ಅಂದರೆ ಬಲಗೈಗೆ ಒಂದು ಪಂಚಲು ಓದ್ ಕಡಗ ಹಾಕ್ಕೊಳ್ಳಿ ತುಂಬ ಒಳ್ಳೆಯದು ವೃಶ್ಚಿಕ ರಾಶಿ ಕದನದೋಳ್ ಕಲಿಪಾರ್ಥ ನಮ್ಮ ಕೆಣಕಿದವರುಂಟೆ ಇವತ್ತು ಯಾರಾದರೂ ನಿಮ್ಮ ಸುದ್ದಿಗೆ ಬರಬೇಕು ಡಿಶ್ಯುಮ್ ಡಿಶ್ಯುಮೇ ನೀವ ಓ ಜಾಗ್ರತೆ ಹೌದು 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 ಕೆಲವರು ಇರ್ತಾರೆ ಕೆದಕೋಕೆ ಇರ್ತವೆ ಏ ಗೊತ್ತೇನೋ ರವಿಶಂಕರ್ ಗುರುಜಿ ಫುಲ್ಲು ಸ್ಮೋಕು ಡಮ್ ಅನ್ಬಿಡುತ್ತೆ ತಡಿಲಿಕ್ಕಾಗಲ್ಲ ಏನ ಅಂದೆ ಅದು ನನ್ನ ಪರ್ಸ್ನಲ್ಲು ಜನಗಳಿಗೆ ಕೆಲವರು ಹಾಗೇನೆ ಒಬ್ಬರ ಬೆಳವಣಿಗೆ ಅವನನ್ನು ಹುಡುಕೋದೆ ಅವನ ವೀಕ್ನೆಸ್ ಹುಡುಕೋದೆ ಅಲ್ಲೇ ಅವನ ವೀಕ್ನೆಸ್ಸೇ ನನ್ನ ಬಿಸ್ನೆಸ್ಸು ಅಂತಾನೆ ಅವನ್ ಕೆದಕೋದಕ್ಕೆ ಅಂತ ಒಬ್ರು ಟ್ರೋಲ್ ಮಾಡಿ ಇಟ್ಕೊಂಡಿರೋರು ಕೂತಿದ್ದಾರೆ ಕೆಲವರು ವಿಲನ್ಗಳು ಕೂತಿದ್ದಾರೆ ಇರ್ಲಿ ಇವತ್ತು ಅದ ಅಂತ ಒಂದು ಭಾವುಕತೆಗೆ ಒಳಗಾಗ್ದಿದ್ರೆ ಅಷ್ಟು ಸಾಕು ಮಿಕ್ಕಂತೆ ಗೆಲುವಿನ ತಾನೆ ಧನುಸು ರಾಶಿ ಬಾಹುಬಲಿ ಕಟ್ಟಪ್ಪ ಬಲ್ಲಾಳ ಮೂರು ಆಗ್ಬಿಟ್ಟಿರ್ತೀರಪ್ಪ ನೀವು ಇವತ್ತು ನಿಮ್ಮ ಸುದ್ದಿಗೆ ಬಂದರೆ ಅಷ್ಟೇ ಕೆಲಸ ಇಂಜಿನಿಯರ್ಸ್ ಆಗಿದ್ರೆ ತುಂಬ ವಿಶೇಷ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆಗೆ ಭರ್ಜರಿ ಬೇಟೆ ಅದ್ಭುತ ಪ್ರಗತಿ ನ್ಯಾಯವಂತರ ಕೆಲಸ ಮಾಡ್ಕೊಂಡು ಹೋಗಿ ಮಕ್ಕಳೇ ನ್ಯಾಯ ಬೇರೆ ಧರ್ಮ ಬೇರೆ ನೆನ್ಪಿಟ್ಕೊಳ್ಳಿ ಧರ್ಮ ಕಷ್ಟ ಪಾಲನೆ ಮಾಡೋದು ತುಂಬ ಕಷ್ಟ ಯಾರೋ ಗುರುಗಳು ಶೃಂಗೇರಿ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಹಾಸ್ವಾಮಿಗಳು ಬಾಲಗಂಗಾಧರ ಮಹಾಸ್ವಾಮಿಗಳು ಸುತ್ತೂರು ಮಹಾಮಠದ ಮಹಾಸ್ವಾಮಿಗಳು ನಾನು ನೋಡಿದ್ದಾನೆ ನನ್ನ ಈ ದಿವ್ಯ ವಿದ್ಯೆ ಮಹಾಗುರುಗಳ ಪರಿಚಯ ಓಡಾಟ ಸುತ್ತಾಟ ಎಲ್ಲೋ ಒಂದು ಸಾಮಾನ್ಯ ಹುಡುಗನ ಆಗಿ ನೋಡಿದ್ದಾನೆ ತಿಳ್ಕೊಂಡಿದ್ದಾನೆ ಅದು ತುಂಬ ಕಷ್ಟ ಅವ್ರಿಗದು ಸರಿ ಆದರೆ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ನ್ಯಾಯದ ಪರಿಧಿ ಅದಕ್ಕೊಂದು ಕಾಗದ ಪತ್ರ ಲೆಕ್ಕಾಚಾರ ಅದರಲ್ಲಿ ಒಂದು ಕೆಜ್ಜೆ ಹಾಕಿ ಗೆಲುವು ಕಟ್ಟಿಟ್ಟ ಬುತ್ತಿ ಮಕರ ರಾಶಿ ಚೆನ್ನಾಗಿದೆ ವಿಶೇಷವಾದ ದಿನ ಸ್ವಲ್ಪ ಓಡಾಟದಲ್ಲಿ ಜಾಗ್ರತೆ ಆಟೋಮೊಬೈಲ್ ಇಂಡಸ್ಟ್ರಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಬೆಂಕಿ ಹತ್ರ ಕೆಲಸ ಮೆಷಿನ್ಸ್ ಹತ್ರ ಕೆಲಸ ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಿ ಸ್ವಲ್ಪ ಕಾಂಟ್ರವರ್ಸಿ ಜಡ್ಜು ಲಾಯರ್ ಜಾಗ್ರತೆ ಕೆದಕೊಂಡು ಬಂದ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಆ ಥರದ ಸ್ಥಾನಗಳು ಅದು ಆ ಸ್ಥಾನ ತೊಗೊಂಡ್ಮೇಲೆ ನಾವು ಅದಕ್ಕೆಲ್ಲ ಸಿದ್ಧವಾಗೇ ಇರಬೇಕು ಆ ಕೆಲವ್ರು ಇರ್ತಾರಲ್ಲ ಕಳ್ಳರುಗಳು ನೋಡಿ ಬಳಸ್ಕೊಳ್ಳೋಕೆ ರೆಡಿ ಇರ್ತಾರೆ ಅಣ್ಣ ನೀವು ನೋಡಬೇಕು ಅವ್ರನ್ನ ನನಗೆ ನಮ್ಮ ಫ್ಯಾಮಿಲಿನಲ್ಲಿ ಪೊಲೀಸ್ ಅಧಿಕಾರಿ ಇದ್ದಾರೆ ಇದು ಮುಟ್ಟೋಕೆ ಮೊದಲು ನೋಡ್ಬೇಕು ಅವ್ನು ನಾಟಕ ಆಡೋದು ಅಯ್ಯೋ ಅಂತ ಉರ್ಲಾಡ್ಬಿಡ್ತೇನೆ ಸ್ಟೇಜ್ನಲ್ಲಿ ಹತ್ತಾರು ಜನ ಓಡ್ ಬಂದ್ಬಿಡ್ತಾರ
ಎಷ್ಟು ಹೊಡೆದ್ರು ಅಯ್ಯೋ ಅಯ್ಯೋ ನಮಗೆ ಕರಳು ಕಿತ್ತು ಬರುತ್ತೆ ಹಂಗೆ ಅಳ್ತಿರ್ತಾನ. ಕರ್ಕೊಂಡೋಗಿ ಕೋರ್ಟಲ್ಲಿ ನಿಲ್ಲಿಸಿ ಅವನಿಗೇನೋ ಒಂದು ಬೈಲಾಗಿ ಹೊರಗಡೆ ಒಂದು 6 ತಿಂಗಳಾದ್ಮೇಲೆ ತಿರ್ಗಾ ಹಿಡ್ಕೋಬಿಡ್ತೀವ, ಇನ್ನೊಂದು ಕೇಸಲ್ಲಿ ಸಿಕ್ಕಾಕೋತಾನ ಅವನು, ಊಟ ಗುಣ ಸುಟ್ಟರು ಬಿಡಲ್ಲ ಅಂತಕ್ಕಂಥದ್ದು ಕೆಲವರು ಇರ್ತಾರೆ. ಸೊ ಅದರಿಂದ ಸ್ವಲ್ಪ ಜಾಗ್ರತೆ ಆ ವಿಚಾರದಲ್ಲಿ. ಕುಂಭ ಚೆನ್ನಾಗಿರಲಿ, ಸ್ವಲ್ಪ ಮಾತು ವಿನಯವಾಗಿರಲಿ. ನಿಮ್ಮ ಮಾತೆ ವಿಲ್ಲನ್ಗಿರಿ ತಂದಿಟ್ಟು ಬಿಡ್ಬೋದು. ನಾ ಹೇಳಿದ್ನಲ್ಲ ಮೊನ್ನೆ, ನಿಮ್ಮ ಹಲ್ಲುಗಳು ಪುಡಿ ಪುಡಿ ಆಗ್ಬಿಡುತ್ತೆ. ಇವನೊಬ್ಬ ನಾಲಿಗೆ ಎಂಥ ಶತ್ರುವನ್ನು ಮಿತ್ರರನ್ನಾಗಿ ಮಾಡಬಲ್ಲ, ಎಂಥ ಮಿತ್ರರನ್ನು ಶತ್ರುವನ್ನಾಗಿ ಮಾಡಬಲ್ಲ. ನಮ್ಮ ಕನ್ನಡಿಗರ ದೌರ್ಬಲ್ಯ ಏನು ಗೊತ್ತಿಲ್ಲ, ಶತ್ರುನು ಒಪ್ಕೊಳ್ಳೋದು ಮಿತ್ರನು ಒಪ್ಕೊಳ್ಳೋದು ಏನೋ ಮಾಡ್ಕೊಳ್ಳಿ ಹೋಗ್ರಪ್ಪ ಅನ್ನೋದು ಈ ಒಂದು ಭಾವ. ಸೊ ಇವತ್ತು ಕುಂಭರಾಶಿ ಶತ್ರು ಮಿತ್ರ ಇಬ್ಬರಿಂದಲೂ ಗೆಲುವೆ ನಮಗೆ. ಇನ್ನು ಮೀನರಾಶಿ, ಓ ಜಾಗ್ರತೆ ಮಕ್ಕಳೇ. ಒಂದ ನೀವು ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ತಿರಲ್ಲ, ಯಾರಾದ್ರೂ ನಿಮ್ಮನ್ನ ಕೆದಕುವಾಗಿ ಮಾಡಿ ನಿಮ್ಮ ಮೇಲೆ ಜಗಳಕ್ಕೆ ಬರೋದು, ಏನೋ ಒಂದು ಗಿಡಿಬಿಟಿ ಇವತ್ತು ಒಂದಿರುತ್ತೆ ಗಾಡಿನಲ್ಲೋ ಬೆಂಕಿ ಹತ್ರನೋ ನೀರ್ ಹತ್ರನೋ ವ್ಯವಸ್ಥೆಯಲ್ಲೋ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ವ್ಯಾಪಾರದಲ್ಲೋ ಬಲಗೈಗೊಂದು ಪಂಚಲೋ ಅದ ಕಡೆಗ ಮನೇಲೊಂದು ಯಾವಾಗಲೂ ಕುಂಕುಮಾರ್ಚನೆ ಇರುತ್ತಲ್ಲೋ ಒಂದು ಪುಟ್ಟು ಕುಂಕುಮ ದೇವಿ ಕುಂಕುಮ ಹಚ್ಕೊಂಡು ಹೋಗಿ ಇಲ್ಲ ಬರ್ತಾ ದುರ್ಗಾ ದರ್ಶನ ಗಣೇಶ ದರ್ಶನ ಅಮ್ಮನ ಆಶೀರ್ವಾದ ಬಾಯಲ್ಲೊಂದು ಬೆಲ್ಲ ಇದನ್ನು ಮಾಡ್ಕೊಳ್ಳಿ. ಇವತ್ತು ನೋ ಕಾಂಟ್ರವರ್ಸಿ ಮಾತುಗಳು, ಯಾಕಂದರೆ ಕುಜನ ಭಾವ ವೃತ್ತಿಯಲ್ಲಿ ಏನಾದರೂ ಒಂದು ಸಣ್ಣ ಟ್ರಿಗರ್ ಪಾಯಿಂಟ್ಗೆ ಹೋಗ್ಬಿಡ್ತೀರ ಎಚ್ಚರಿಕೆ. ಮಿಕ್ಕಂತೇನು ತೊಂದರೆಗಳಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.